ಸರ್, ಹೋರಾಟಗಾರರ ಮಾನಸಿಕತೆ ಆಲ್ವೇಸ್ ಈ ನಾಡಿನ ಮುಖ್ಯಸ್ಥರಾಗಿರುವಂಥ ಮುಖ್ಯಮಂತ್ರಿ ಬಂದು ನಮ್ಮ ಅಹವಾಲು ಕೇಳಬೇಕು ಅನ್ನುವಂಥದ್ದು ಸಹಜವಾಗಿರ್ತದೆ. ಅವ್ರಿಗೆ ಬರುವ ಪರಿಸ್ಥಿತಿ ಇರಲಿಲ್ಲ ಅನ್ನುವಂಥದ್ದಾದ್ರೆ ಕನ್ವಿನ್ಸಿಂಗ್ ಪರಿಸ್ಥಿತಿ ಒಳಗಾರ ಇದಾರೋ ಇಲ್ಲೋ ಮುಖ್ಯಮಂತ್ರಿ ಆಗೋದಿಲ್ಲ ಅಂದ್ರೆ ಹುದ್ದೆ ಬಿಟ್ಕೊಡ್ರಿ, ಯಾಕೆ ಬೇಕು? ಯಾರಾದರೂ ಯೋಗ್ಯರು ಇದನ್ನು ನಿಭಾಯಿಸುವಂಥವ್ರು ಬರ್ತಾರೆ. ಈ ನಾಡಿನೊಳಗೆ ಒಂದು ಬಹಳ ದೊಡ್ಡ ಸಮುದಾಯ ಎದ್ದು ಹೋರಾಟ ಮಾಡಕತ್ತದ ನೋವಿನೊಂದಿಗೆ. ನಾವು ನಿರಂತರ ಹೋರಾಟ ಮಾಡಿದ್ರು ನಮ್ಮ ಬೇಡಿಕೆ ಈಡೇರಿಲ್ಲ ಅಂತ ನೋವಿನೊಂದಿಗೆ. ನೀವು ಮುಖ್ಯಮಂತ್ರಿಗೆ ಪುರುಸತ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಮಾಡೋ ಕೆಲಸ ಏನು? ಹಂಗಾದ್ರೆ ನೀವು ಬಿಟ್ಬಿಡ್ರಿ, ಈ ಹುದ್ದೆಗೆ ಅಯೋಗ್ಯರಿದ್ದೀರಿ ಅಂತ ಜನ ಮಾತಾಡ್ತಾರೆ. ನಾ ಹೇಳೋದು ತಪ್ಪಾಗ್ತದೆ, ಅದಕ್ಕೆ ಜನ ಮಾತಾಡ್ತಾರೆ. ಇದೆ ಅದಕ್ಕೆ ಮುಖ್ಯಮಂತ್ರಿಗಳೇ ನಿಮಗೆ ಆದ್ಯತೆ ಯಾವುದು ಅನ್ನೋದು ಉಳಿದಿಲ್ಲ. ನನಗೊಂದು ಖುಷಿ ಆಗ್ಯದ, ಅಟ್ಲೀಸ್ಟ್ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟೇವನು ಶಬ್ದ ಬಡಿಸಿರಿ ನೀವು. ಅದನ್ನ ತಾರ್ಕಿಕ ಅಂತ ತೆಗೆದುಕೊಂಡು ಹೋಗ್ಲಾಕ್ ಈಗಿನ ಮುಖ್ಯಮಂತ್ರಿಗೆ ಅವಕಾಶ ಇಲ್ಲ. ಹೊಳ್ಳೆ ನಮ್ಮ ಸರ್ಕಾರ ಬಂದಿತ್ತಂದ್ರೆ ನಾವು 100% ಫುಲ್ ಮೀಲ್ ಕೊಡ್ತಿದ್ದೀವಿ. ನಿಮ್ಗೆ ಗೊತ್ತಿರಲಿ, ಹಿಂದೂ ಭಾರತೀಯ ಜನತಾ ಪಾರ್ಟಿ ಒಳಗೆ ಸ್ಟಾರ್ಟರ್ ಕೊಟ್ಟೇವೆ. ಫುಲ್ ಮೀಲು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸಿಗ್ತದೆ ಅನ್ನೋದು ಬರುವ ದಿನಗಳದಾಗ ಭವಿಷ್ಯ, ಅದ್ರಾಗೇನು ಡೌಟ್ ಇಲ್ಲ. ಸರ್, ಅದು ಭಾಳ ದೊಡ್ಡ ಚರ್ಚೆಗೆ ಹೋಗ್ಬಿಡ್ತೀರಿ. ಯಾರು ಕಸ್ಕೊಂಡು ತೊಗೊಂಡಿದ್ರು ಇಡೀ ದೇಶದಾಗಿರ್ಲಾರ್ದು ಮೀಸಲಾತಿ ಯಾರು ಕಸ್ಕೊಂಡು ತೊಗೊಂಡಿದ್ರು ಅದನ್ನು ವಾಪಸ್ ಯಾರು ಕಸ್ಕೊಂಡ್ರು ಅದು ಒಂದು ದೊಡ್ಡ ಚರ್ಚೆ ಅದು. ಇರಲಿಲ್ಲ ಅಂದ್ರೆ ಇಡೀ ದೇಶದಾಗಿರ್ಲಾರ್ದು ಮೀಸಲಾತಿ ಯಾರು ಕಸ್ಕೊಂಡು ತೊಗೊಂಡಿದ್ರು, ಇಡೀ ದೇಶದಾಗಿರ್ಲಾರ್ದು ಮೀಸಲಾತಿಯಿಂದ ಅವ್ರು ಕೊಡುವಂಥ ಪ್ರಯತ್ನ ಮಾಡ್ರಿ. ಅದೆಲ್ಲವೂ ಕಾನೂನಿನ ವ್ಯಾಪ್ತಿ ಒಳಗೆ ಅದೀಗ ಅದೊಂದು ಭಾಳ ದೊಡ್ಡ ಚರ್ಚೆ. ಒಟ್ಟು ಮೀಸಲಾತಿ ಚರ್ಚೆಗೆ ಹೋದ ಅಂದ್ರೆ ಭಾಳ ದೊಡ್ಡದು. ಇವತ್ತು ನಡೆದಿರೋ ಘಟನೆ ಹಿಂದೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಹೋಗಿ ಪ್ರಚೋದನೆ ಮಾಡ್ಯಾರಿಲ್ಲ, ನೀವು ಪ್ರಾಮಾಣಿಕವಾಗಿ ಒಪ್ಕೊಡ್ರಿ ಇವ್ರಿಗೆಲ್ಲ. ಸರ್, ಹೋರಾಟಗಾರರಾಗಿರುವಂಥ ನಮ್ಮ ಪಕ್ಷದ ನಾಯಕರು ಹಲವಾರು ಮಂದಿ ಸಿದ್ದರಾಮಯ್ಯನೇ ಭಾಳ ಕಳ್ಕಳಿ ಅವ, ನಮ್ಮ ಲೀಡರ್ ಸರಿಯಿಲ್ಲ ಅಂತ ಹೇಳಿದ್ರು ನೀವು ಕೇಳಿರೋ ಇಲ್ಲೋ? ಇವತ್ತೇನಾದ ಪರಿಸ್ಥಿತಿ ಹೇಳ್ರಿ. ಅವರೇ ಕುತ್ಕೊಂಡು ಯಾರು ಹಂಗೆ ನಂಬಿದ್ರು ನಾಯಕರು ಅವ್ರ ಮೇಲೇ ಲಾಠಿ ಪ್ರಹಾರ ಮಾಡಿಸುವಂಥ ಕೆಲಸ ಮಾಡಿದ್ರಲ್ಲ. ದಿಸ್ ಇಸ್ ವೆರಿ ಅಂದ್ರೆ ಒಂದು ನಾಗರಿಕ ಸಮಾಜ ನಾಚಿಕೆ ಪಡೋಂಥ ಕೆಲಸ ಮಾಡಿದೆ. ಸರ್, ಸ್ವಾಭಾವಿಕವಾಗಿ ಎಲ್ಲರಿಗೂ ಅಪೇಕ್ಷೆಗಳ ತಕ್ಕಂತೆ ಇದೇ ಇರ್ತದೆ. ಈಗ ವಿಜೇಂದ್ರ ಹೋದಾಗ ಗಲಾಟೆ ಆಗ್ಯದ, ಮಂತ್ರಿಗಳು ಹೋದಾಗ ಗಲಾಟೆ ಆಗ್ಯದ. ಸರ್, ಈಗೇನು ನೇತೃತ್ವ ಹೇಳಲ್ಲ ಅಲ್ಲಲ್ಲ, ಸ್ವಾಭಾವಿಕ. ಸರ್, ಸಾರ್ವಜನಿಕ ಬದುಕಿನೊಳಗೆ ಸಮಾನ ಅಪಮಾನ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವ ಭಾವದೊಂದಿಗೆ ನಾವು ಇರಬೇಕಾಗ್ತದೆ. ಎರಡನ್ನೂ ಸ್ವೀಕರಿಸೋಣ, ಈಸಿ ಅಲ್ಲ. ಎರಡನ್ನೂ ತೋಬೇಕು, ಅದರಿಂದ ಒಳ್ಳೇದು ಮಾಡಬೇಕು ಅನ್ನೋಂಥ ಛಲ ಮೂಡಿಸ್ಬೇಕು. ಏನಾದರೂ ಮಾಡಿ ನೆಕ್ಸ್ಟ್ ನಮ್ಮ ಸರ್ಕಾರ ತರಬೇಕು, ಅದ್ರ ಮೂಲಕ 2A ಕೊಡಬೇಕು. ಇದು ನಮ್ಮ ಹತ್ರ ಛಲ ಬರ್ತದೆ. ಇನ್ನು ತುಗ್ಲಕ್ ಸರ್ಕಾರ ಹಿಟ್ಲರ್ ಸಿದ್ದರಾಮಯ್ಯ ಅಂತ ಮಾಡ್ಕೊಡ್ತೀನಿ. ಯಾಕಂದ್ರೆ ಬರೇ 2A ಸಂಬಂಧ ಹೋರಾಟದವ್ರ ಸಂಬಂಧ ಅಷ್ಟೇ ಇದು ಮಾಡಿಲ್ಲ. ಇನ್ನುಳಿದ ಒಳ ಮೀಸಲಾತಿ ಹೋರಾಟಕ್ಕೂ, ವಕೀಲರ ಹೋರಾಟಕ್ಕೂ, ಉತ್ತರ ಕರ್ನಾಟಕ ಹೋರಾಟಕ್ಕೂ, ಎಲ್ಲ ಹೋರಾಟಕ್ಕೂ ನಿರ್ಬಂಧ ಹೇರಿದ್ರು, ದಮನ ನೀತಿ. ನೀವು ಹಿಟ್ಲರ್ ಸಿದ್ದರಾಮಯ್ಯ ಅನ್ಲಾರ್ದೆ ಮತ್ತೊಂದು ವರ್ಡ್ ಇಲ್ಲ. ಸರ್, ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಸದನ ನಡೆಸುವ ಜವಾಬ್ದಾರಿ ಆಡಳಿತ ಪಕ್ಷದ. ನಿಮಗೆ ಟ್ರೆಜರಿ ಬೆಂಚ್ ಅಂತ ಹೇಳ್ತೇವೆ. ಆರೋಗ್ಯಪೂರ್ಣ ಚರ್ಚೆ ನಡೆಸೋ ದೃಷ್ಟಿಯಿಂದ ಮೊದಲು ಅವರು ಒಂದು ಸಹಾಯ ಹಸ್ತವನ್ನು ಚಾಚಬೇಕು. ಸರ್, ವಿರೋಧ ಪಕ್ಷಗಳಿಗೆ ವೇದಿಕೆಗಳು ಅನ್ನುವಂಥ ಸಂದರ್ಭದೊಳಗೆ ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟಕ್ಕೆ ವಿರೋಧ ಪಕ್ಷಗಳು ಸ್ಪಂದನೆ ಮಾಡಲೇಬೇಕಾಗ್ತದೆ. ಭಾಳ ಪ್ರಜ್ಞಾಪೂರ್ವಕವಾಗಿ ಹೇಳ್ತೀನಿ, ಈ ಎಲ್ಲ ಹೋರಾಟಗಳು, ಈಗ ಒಳ ಮೀಸಲಾತಿ ಇರ್ಬೋದು, 2A ಇರ್ಬೋದು, ಇನ್ನೂ ಹತ್ತು ಹಲವಾರು ಉತ್ತರ ಕರ್ನಾಟಕದ ಹಲವು ಬೇಡಿಕೆಗಳ ಕುರಿತು ವಕಾಫ್ ಇರ್ಬೋದು, ಇದು ಯಾವುದೋ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳಲ್ಲ, ಎಲ್ಲವೂ ಜನರ ಹೋರಾಟ. ಜನರ ಹೋರಾಟಕ್ಕೆ ಧ್ವನಿ ಕೊಡುವಂಥ ಕೆಲಸ ಮಾಡ್ತಿದ್ದೀವಿ ನಾವು. ಅಂದರೆ ಒಳಗಡೆ ಪ್ರಸ್ತಾಪ ಮಾಡಲಿಕ್ಕೆ ಸದನ ನಡೆಸುವ ಗುರುತರ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನನಗೆಲ್ಲೋ ಏನು ಅನಿಸ್ತಿದೆ ಅಂದರೆ, ಒಂದು ರೀತಿ ಸದನ ನಡೆಸಿದ ಹಾಗೆ ಆಗಿರಬೇಕು, ನಡೆಸುವ ಹಾಗೆ ಆಗಿರಬೇಕು, ಬೆನ್ ಕೊಟ್ಟು ಓಡಿ ಹೋಗಿರಬೇಕು ಅಂತ. ಆಡಳಿತ ಪಕ್ಷಕ್ಕೆ ಸದನ ನಡೆಸುವ ಬದ್ಧತೆ ಇಲ್ಲ. ಅವ್ರ ಬದ್ಧತೆ ಇದ್ದರೆ ಈ ರೀತಿ ಸಾಮಾಜಿಕ ಹೋರಾಟಗಾರರಿಗೆ ಹೋಗಿ ಭೇಟಿಯಾಗಿ ಮಾತುಕತೆ ಮಾಡಿ ಒಂದು ಸ್ವಲ್ಪ ಪೂರ್ವ ತಯಾರಿ ಮಾಡಬೇಕಲ್ಲ ಸರ್. ಈಗ ಪಂಚತಾಲಿ ಜಗದ್ಗುರುಗಳು ಒಂದು ದೊಡ್ಡ ಹೋರಾಟ ಮಾಡ್ತಿದ್ದಾರೆ ಅಂತ ಗೊತ್ತಾದ ನಂತರ ಇವ್ರದ್ದು ಏನು ಮಾಡ್ತಿದೆ, ಇಂಟೆಲಿಜೆನ್ಸ್ ಎಲ್ಲಿದೆ, ಅದನ್ನು ನೋಡಿಕೊಂಡು ಎಷ್ಟು ಜನ ಸೇರ್ತಾರೆ, ಅದಕ್ಕೆ ಏನು ಪ್ರಿಕಾಷನ್ ತೊಳಬೇಕು, ಅವ್ರ ಹತ್ರ ಏನು ಮಾತಾಡಬೇಕು, ಮನವೊಲಿಸುವುದು ಒಂದು ಮಾರ್ಗದಲ್ಲ. ನಿಮ್ಮ ಹತ್ರ ಪೊಲೀಸ್ ಅದಾರ, ಲಾಠಿ ಅದಾವ ಅಂಥೇಳಿ ನೀವು ನೇರವಾಗಿ ಅದರ ಮೂಲಕವೇ ಸರ್ಕಾರ ನಡೆಸ್ತೀನಿ ಅನ್ನೋಂಥದ್ದು ಯಾವುದಾದ್ರು ಸರ್ಕಾರ ಯಶಸ್ವಿ ಆಗಿದೆಯಾ ಸರ್? ಇವರು ಆ ರೀತಿ ಯಾವ ಕೆಲಸನೂ ಮಾಡಿಲ್ಲ ನೋಡ್ರಿ. ಉಲ್ಟಾ ನಿಮಗೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ. ಕಾಂಗ್ರೆಸ್ಸಿನ ಅವತ್ತು ಹಿಂದೆ BJP ಸರ್ಕಾರ ಇರುವ ಸಂದರ್ಭದಾಗ ನೇತೃತ್ವ ವಹಿಸಿರುವ ಕಾಂಗ್ರೆಸ್ಸಿನ ಇವತ್ತು ನಾಯಕರು, ಇವತ್ತು ಅವರು ಮಂತ್ರಿಗಳು ಏನು ಹೇಳಿದ್ರು, ಸಹಿಸ್ಕೊಳಕ್ಕಾಗಲ್ಲ ಹೋರಾಟ ಅಂತ. ಅರೆ, BJP ಸರ್ಕಾರ ಇದ್ದಾಗೆಲ್ಲ ನೀವೇ ಮುಂದೆ ನಿಂತು ಯಾರು ಕಿತ್ತೂರು ಚೆನ್ನಮ್ಮನ ಅವತಾರ, ಝಾನ್ಸಿ ಲಕ್ಷ್ಮೀಬಾಯಿ ಅವತಾರ ಅಂತ ಹೇಳ್ಕೊಂಡವರು
ಇವತ್ತು ನೀವು ನಾವು ಸಹಿಸ್ಕೊಳ್ಳಲ್ಲ ಸರ್ಕಾರದ ವಿರುದ್ಧ ಹೋರಾಟ, ಸರ್ಕಾರದ ವಿರುದ್ಧ ಹೋರಾಟ ಸಹಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಮಾತುಕತೆಯ ಮನವೊಲಿಸುವ ಯಾವ ಮಾರ್ಗಗಳು ಇಲ್ಲ. ನಾವು ಅಧಿಕಾರದಾಗದೇವಿ, ಇದು ಶಾಶ್ವತದ ಭಾಷೆ ರೀ ಅವರು. ಅದ್ರ ಪರಿಣಾಮ ಪೊಲೀಸರ ಮುಖಾಂತರ ಇದನ್ನು ದಮನ ಮಾಡುವಂತ ಕೆಲಸ ಮಾಡ್ತಾರೆ ಸರ್. ನೀವು ಖುಷಿ ಪಡ್ರಿ, ಒಬ್ಬ ಪ್ರಧಾನಮಂತ್ರಿಗಳು ಕೇಳಿಸ್ಕೊಂಡು, ನಾನು ಜವಾಬ್ದಾರಿ ಸ್ಥಾನದಾಗ ಅದೀನಿ, ಎಲ್ಲರ ಮನದಿಂಗಿತ್ತು ಅನ್ನ ಇಟ್ಕೊಂಡೇ ಮಾಡ್ಯಾರ. ಅವ್ರು ಕೇಳಿಸ್ಕೊಂಡಿದ್ವಿ ಅಂದ್ರೆ ನಾವು ಕಾನೂನು ಹಿಂದೆ ತಕೊತಿದ್ದೇನ್ರಿ? ಆ ರೈತರ ಮೇಲೆ ಬಲ ಪ್ರಯೋಗ ಮಾಡ್ತಿದ್ವಿ ನಾವು ಇವರಂಗೆ. ಅದೇನಾಗ್ಯದ, ನೀವು ಬಹಳ ಯೋಗ್ಯ ಪಾಯಿಂಟ್ ಇದೆ. ನಮ್ಮ ಸರ್ಕಾರ ಇದ್ದಾಗ ಹೋರಾಟ ಮಾಡ್ಯಾರ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂತಹ ಸಮುದಾಯದ ನಾಯಕರು ನಮ್ಮ ಪಕ್ಷ ಇದ್ದಾಗ ಹೋರಾಟ ಮಾಡ್ಯಾರ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೋರಾಟ ಮಾಡ್ರಿ. ವ್ಯತ್ಯಾಸ ಆಗಿದ್ದೇನಂದ್ರ, ಕಾಂಗ್ರೆಸ್ ನಲ್ಲಿರುವಂತ ಸಮುದಾಯದ ನಾಯಕರು ಇವತ್ತು ಕಾಣುತ್ತಿಲ್ಲ. ಅವ್ರು ಗಾಯಬಾಗ್ಬಿಟ್ರ. ಮಂತ್ರಿಗಿರಿ ಸಿಕ್ಮೇಲೆ ಸರ್, ಅಧಿಕಾರ ಸಿಕ್ಮೇಲೆ, ಎಮ್ ಎಲ್ ಎ ಆಯ್ಕೆ ಆದ ನಂತರ ಸಮಾಜದ ಅವಶ್ಯಕತೆ ಅವ್ರು ಉಳಿದಿಲ್ಲ ಅನ್ನುವಂತ ನಡ್ಕೊಳಕತ್ತಾರ. ಅದು ಒಂದು ಸಮಾಜ ಆತ್ಮಾವಲೋಕನ ಮಾಡ್ಕೊಳ್ಳಂತ ಸ್ಥಿತಿ ಇಲ್ಲ. ನಿರಾಣಿ ಅವರೇ ಫಸ್ಟ್ ಇವತ್ತು ಪ್ರೆಸ್ ಮೀಟ್ ಮಾಡಿ ಹಿಟ್ಲರ್ ಅಂತ ಹೆಸರು ಕೊಟ್ಟವರೇ ನಿರಾಣಿ ಸಾಹೇಬ್. ಎಂದು ಎಂದು ಹಿಂಸರದಿಲ್ಲ. ಅವತ್ ಕರ್ಕೊಂಡು ಹೋಗಿ ಮಾತುಕತೆ ಮಾಡಿಸಿರೋರು ನಿರಾಣಿ ಅವ್ರು ಮುಂಚೆ ನೋಡಿದ್ರ ಫೋಟೋ ಕೊಡ್ತೀನಿ ಅಲ್ರಿ. ಈಗ ಅದು ಮಾಡ್ಬೇಕಾಯ್ತು, ತಪ್ಪಿಲ್ಲ. ಇವತ್ತು ಒಂದೋ ಬೇಡಿಕೆ ಈಡೇರಿಸ್ಬೇಕು, ಇಲ್ಲ ಅವ್ರಿಗೆ ಹಿಂದೆ ತಕೊಳಕ್ ಮನೋ ಒಲಿಸ್ಬೇಕು. ದಿಸ್ ಇಸ್ ಎ ಡೆಮೋಕ್ರೆಟಿಕ್ ಸಿಸ್ಟಮ್, ಅವ್ರು ಮನೋ ಒಲಿಸಕ್ ರೆಡಿ ಈಗ ಸರ್. ಬಹಳ ಸರ್ ಬಹಳ ಯೋಗ್ಯವಾದ ಗೊಂದಲದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ನಾಲಾಯಕ್ ಸರ್ಕಾರ, ಒಂದು ಭ್ರಷ್ಟ ಸರ್ಕಾರ, ಒಂದು ದಿನನಿತ್ಯ ಒಂದು ಇಶ್ಯೂ ಕೊಡುವಂತ ಸರ್ಕಾರ ಇದ್ದಾಗ ವಿರೋಧ ಪಕ್ಷಗಳು ಮುಂಜಾನೆ ಯಾವ ಹೋರಾಟ ಮಾಡ್ಬೇಕು, ಸಂಜೆಗೆ ಯಾವ್ದು ಹೋರಾಟ ಮಾಡ್ಬೇಕು ಅನ್ನೋಷ್ಟ್ರ ಮಟ್ಟಿಗೆ ಕೆಟ್ಟ ಆಡಳಿತ. ನೀವು ಬಹಳ ಒಳ್ಳೆ ಸರ್ಟಿಫಿಕೇಟ್ ಕೊಟ್ರಿ, ಬಹಳ ಒಳ್ಳೆ ಸರ್ಟಿಫಿಕೇಟ್ ಕೊಟ್ರಿ ನೀವು. ನನಗೆ ಈಗ ಕರೆನೆ ಬಿಜೆಪಿ ಕಾರ್ಯಕರ್ತರು ಸರ್, ಇಷ್ಟು ಬರ್ಡನ್ ಆಗಿದೆ ಹೇಳ್ತೀನಿ. ಮುಂಜಾನೆ ಸಿದ್ದರಾಮಯ್ಯ ಮುಗಿಸಿದ್ರ ಮಧ್ಯಾಹ್ನದಾಗ ಡಿ ಕೆ ಶಿವಕುಮಾರ್ ಬರ್ತದೆ, ಅಲ್ಲಿಂದ ಮಧ್ಯಾಹ್ನ ಹೊತ್ತಿಗೆ ಇನ್ನೊಬ್ಬ ಮಂತ್ರಿ ಇದು ಬರ್ತದೆ. ಯಾವ ಜೈಲಾಗ ಹೋಗ್ತಾನೋ ಯಾವ ಹೊರಗೆ ಬರ್ತಾನೋ ಸರ್, ಇಷ್ಟು ಗೊಂದಲ ಅದಲ್ಲ. ವಾಲ್ಮೀಕಿ ಮುಗಿದ್ರೊಳಗ ಮೂಡ ಬರ್ತದ, ಮೂಡ ಮುಗಿದ್ರ ವಾಪ್ ಕರ್ತು ಖಂಡಿತ ಸರ್. ಆದ್ರೆ ನಾವು ಎಲ್ಲಾ ನಾಯಕರ ಎದುರುಗಡೆ ಇಟ್ಕೊಂಡು ಹೋರಾಟ ಮಾಡಿದ್ರು ಮುಗಿಲಾರ್ದಷ್ಟು ಭ್ರಷ್ಟರ ಕೈಯೇ ಕರ್ನಾಟಕ. ಸ್ವಾಭಾವಿಕವಾಗಿ ಭಂಡಾರ ಕೈಯೊಳಗ ಸರ್, ಭಂಡಾರ ಕೈಯಲ್ಲಿ ಅಧಿಕಾರ ಇದ್ದಾಗ ಬೈದ್ರು ಪರಿಣಾಮ ಇಲ್ಲ, ಹೋರಾಟನೂ ಪರಿಣಾಮ ಇಲ್ಲ, ಪೊಲೀಸರಿಗೆ ಇಟ್ಕೊಂಡು ಬಗ್ಗಿಸ್ತೀನಿ ಅನ್ನೋದ್ರ ಅಧಿಕಾರದಾಗ ಕೂಟಾಗ ಗೊತ್ತಾಗಲ್ಲ. 100% ಮುಂಬರೋ ದಿನಗಳದಾಗ ಇವರಿಗೆ ಉತ್ತರ ಸಿಗ್ತದೆ.